ಈಗಾಗಲೇ ರಾಜ್ಯ ಸರ್ಕಾರ ಅನ್ನ ಭಾಗ್ಯಕ್ಕೆ 10 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು ಆದರೆ ಅಕ್ಕಿಯ ಕೊರತೆಯಿಂದ 5 ಕೆಜಿ ಅಕ್ಕಿಯ ದುಡ್ಡನ್ನ ಜನರ ಅಕೌಂಟ್ಗೆ ನೇರವಾಗಿ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಈ ಒಂದು ಹಣವನ್ನ ಗೃಹಲಕ್ಷ್ಮಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ರೀತಿ ಅನ್ನ ಭಾಗ್ಯ ಯೋಜನೆಯ ದುಡ್ಡನ್ನ ಮನೆಯ ಒಡತಿಗೆ ಕೊಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಅಜಿತ್ ಕುಮಾರ್ ಐಎಸ್ ರಾಜ್ಯದ ಮನೆಯೊಡತಿಗೆ ಮತ್ತೊಂದು ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಜೊತೆಗೆ ಅನ್ನ ಭಾಗ್ಯ ಹಣ ಕೂಡ ಸಿಗುತ್ತೆ ತಿಂಗಳಿಗೆ 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿ ಸಿಗುತ್ತೆ ಇನ್ನು ಉಳಿದಂತಹ ಸದಸ್ಯರ 170 ರೂಪಾಯಿ ಒಬ್ಬರಿಗೆ 5 ಕೆಜಿಗೆ ಅಥವಾ ಎಷ್ಟು ಸದಸ್ಯರು ಇರ್ತಾರೆ ಅಷ್ಟು ಸದಸ್ಯರ ದುಡ್ಡನ್ನ ಮನೆಯೊಡತಿಯ ಅಕೌಂಟಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದೆ ರಾಜ್ಯ ಸರ್ಕಾರ ಯಾಕೆ ಅಂತಂದ್ರೆ ಈ ಹಣ ಪೋಲಾಗುತ್ತೆ ಮನೆ ಒಡೆಯನ ಕೈಗೆ ಸಿಕ್ಕರೆ ಹಣ ಅದು ಮನೆಗೆ ಸೇರೋದಿಲ್ಲ ಬೇರೆ ಕಾರಣಕ್ಕೆ ಉಪಯೋಗಿಸಿಕೊಳ್ಳಬಹುದು ಇನ್ನೇನೋ ಪೋಲಾಗುತ್ತೆ ಅನ್ನೋ ವ್ಯಾಪಕ ವಿರೋಧ ಟೀಕೆಗಳು ವ್ಯಕ್ತವಾಗುತ್ತೆ ಹಾಗಾಗಿ ಇಂತಹ ನಿರ್ಧಾರಕ್ಕೆ ಈಗ ರಾಜ್ಯ ಸರ್ಕಾರ ಬಂದಿದೆ ಅಂದ್ರೆ ಆ ದುಡ್ಡನ್ನ ಅನ್ನ ಭಾಗ್ಯ ಯೋಜನೆಯ ದುಡ್ಡನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಮನೆಯೊಡತಿಗೆ 2000 ರೂಪಾಯಿ ಕೊಡ್ತಾರೆ ಅದರ ಜೊತೆಗೇನೆ ಇದನ್ನು ಸೇರಿಸಿ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಯಾಕಂತಂದ್ರೆ ಅಕ್ಕಿ ಸಿಗೋವರೆಗೂ ಈ ದುಡ್ಡು ಕೊಡುವಂತ ಸ್ಕೀಮ್ ಮುಂದುವರಿಯುತ್ತೆ 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಕೂಡ 5 ಕೆಜಿ ಅಕ್ಕಿಯ ಬದಲಾಗಿ ದುಡ್ಡನ್ನ ಕೊಡ್ತಾರೆ ಅವರ ಅಕೌಂಟಿಗೆನೇ ನೇರವಾಗಿ ತಲುಪುತ್ತೆ ಅಂತ ಹೇಳಿದ್ದಾರೆ ಸೋ ಎರಡೆರಡು ಅಕೌಂಟ್ ಅನ್ನು ಮೇಂಟೇನ್ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೆ ಹೇಗಿದ್ರು ಗೃಹಲಕ್ಷ್ಮಿ ಜಾರಿ ಆಗುತ್ತೆ ಅದಕ್ಕೆ ಅಪ್ಲಿಕೇಶನ್ಸ್ ಬಂದೇ ಬರುತ್ತೆ ಅದರ ಜೊತೆಗೆ ಇದನ್ನು ಕೊಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಿಜಕ್ಕೂ ಡಬಲ್ ಡಬಲ್ ಧಮಾಕ ಅಂತ ಹೇಳಬಹುದು ಯಾವ ರೀತಿಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಇದನ್ನ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗ್ತಾರಾ ಅನ್ನೋದು ಮೊದಲ ಪ್ರಶ್ನೆ ಅದಕ್ಕೆ ಇನ್ನು ಅರ್ಜಿ ಸಲ್ಲಿಕೆಯ ಕಾರ್ಯ ಆರಂಭ ಆಗಿದೆ ಇನ್ನು ಕಂಪ್ಲೀಟ್ ಆಗಿ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಸೋ ಈ ಸಂದರ್ಭದಲ್ಲಿ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಶಿಲ್ಪಾ ರಾಜ್ಯದ ಮಹಿಳೆಯರಿಗೆ ಡಬಲ್ ಡಬಲ್ ಧಮಾಕ್ ಅನ್ನೋದಕ್ಕಿಂತಲೂ ತ್ರಿಬಲ್ ಧಮಾಕ್ ಅಂದ್ರೆ ತಪ್ಪಾಗಿಕ್ಕಿಲ್ಲ ಯಾಕಂತಂದ್ರೆ ಇದೆ ಕಳೆದ ತಿಂಗಳ 11ನೇ ತಾರೀಕು ಶಕ್ತಿ ಯೋಜನೆ ಜಾರಿ ಆಯ್ತು ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಕೊಡುವಂತ ಕೆಲಸ ಮಾಡಿತು ಅದರ ಜೊತೆಗೆ ಮನೆ ಒಡತಿಗೆ 2000 ರೂಪಾಯಿ ದುಡ್ಡನ್ನ ಕೊಡ್ತೀವಿ ಅನ್ನೋದ್ರಲ್ಲಿ ಎರಡನೇ ಘೋಷಣೆಯು ಕೂಡ ಆಗಿದೆ ಅದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ ಇನ್ನೇನು ಕೆಲವು ದಿನಗಳಲ್ಲೂ ಕೂಡ ಅದು ರಾಜ್ಯದ ಮಹಿಳೆಯರ ಖಾತೆಗೆ ಮನೆಯ ಒಡತಿಗೆ 2000 ರೂಪಾಯಿ ಹೋಗುತ್ತೆ ಅನ್ನುವಂಥದ್ರಲ್ಲಿ ಕೂಡ ಮಾಹಿತಿ ಇದೆ ಇದ್ರ ಜೊತೆಗೆ ರಾಜ್ಯದಲ್ಲಿ ಅಕ್ಕಿ 10 ಕೆಜಿ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಆಶ್ವಾಸನೆ ಕೊಟ್ಟಿತ್ತು ಗ್ಯಾರಂಟಿಯನ್ನು ಕೊಟ್ಟಿತ್ತು ಅದು ಕೇಂದ್ರ ಸರ್ಕಾರ ನಕಾರ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ 5 ಕೆಜಿ ಅಕ್ಕಿ ಬದಲಾಗಿ ತಮ್ಮ ತಮ್ಮ ಖಾತೆಗೆ ಮನೆಯೊಡಿತಿಯ ಖಾತೆಗೆ ತಲಾ ಕೆಜಿ ಮೇಲೆ 35-36 ರೂಪಾಯಿ ಸರ್ಕಾರ ನಿಗದಿ ಮಾಡಿರುತ್ತೆ ಮನೆಯಲ್ಲಿ 5 ಜನ ಇರಲಿ 10 ಜನ ಇರಲಿ ಮನೆಯಲ್ಲಿ ಒಬ್ಬರೇ ಇದ್ರು ಕೂಡ ಅವರ ಖಾತೆಗೆ ಪ್ರತಿ ಕೆಜಿ ಮೇಲೆ 36 ರೂಪಾಯಿ ಅಥವಾ ಸರ್ಕಾರ ನಿಗದಿ ಮಾಡಿರುವಂತಹ ದರವನ್ನ ಮನೆಯ ಒಡತಿ ಖಾತೆಗೆ ದುಡ್ಡನ್ನ ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಇನ್ನೊಂದು ಧಮಾಕ ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯದ ಮಹಿಳೆಯರಿಗೆ ಇದು ಶುಭ ಸುದ್ದಿಯನ್ನು ಕೊಟ್ಟುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ ಲಕ್ಷಾಂತರ ಜನ ಈಗಾಗಲೇ ಅಪ್ಲಿಕೇಶನ್ಗಳನ್ನು ಕೂಡ ಹಾಕ್ತಿರುವಂಥದ್ದು ಈಗಾಗಲೇ ಆಗ್ತಾ ಇದೆ ಜೊತೆಗೆ ಅನ್ನಭಾಗ್ಯಕ್ಕೂ ಕೂಡ ಅಪ್ಲಿಕೇಶನ್ ಹಾಕುವಂತಹ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ ಪ್ರಾರಂಭ ಆಗ್ತಾ ಉಂಟು ಕೂಡ ಹೀಗಾಗಿ ಅಕ್ಕಿ 5 ಕೆಜಿ ಬದಲಾಗಿ ನುಳಿದಂತಹ ಮೊತ್ತವನ್ನ ಎಷ್ಟೇ ಜನ ಇದ್ರು ಕೂಡ ಮನೆಯೊಡತಿಯ ಖಾತೆಗೆ ನಾವು ಹಣವನ್ನ ಜಮಾವಣೆ ಮಾಡ್ತೇವೆ ಅನ್ನುವಂಥದ್ರಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅನ್ನುವಂಥದ್ರಲ್ಲಿ ಇದೀಗ ಮಾಹಿತಿ ಸಿಗ್ತಾ ಇರುವಂಥದ್ದು ಒಟ್ಟಾರೆ ಹೇಳ್ಬೇಕಂತಂದ್ರೆ ರಾಜ್ಯದಲ್ಲಿ ಇರುವ ಮಹಿಳೆಯರಿಗೆ ಡಬಲ್ ಡಬಲ್ ಧಮಾಕ್ ಅನ್ನೋದಕ್ಕಿಂತಲೂ ತ್ರಿಬಲ್ ಧಮಾಕ ಈ ಮೂಲಕವಾಗೂ ಅವರ ಅಕೌಂಟ್ಗೆ ದುಡ್ಡನ್ನ ವರ್ಗಾವಣೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಿರೋ ಕಾರಣದಿಂದಾಗಿ ಅವರ ಖಾತೆಯಲ್ಲಿ ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ 2-3 ಸಾವಿರ ರೂಪಾಯಿ ಅಂತೂ ಬೀಳೋದಂತೂ ಪಕ್ಕ ಆಗಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಎಸ್ ಈ ಮೂಲಕ ಒಂದು ಟ್ರಿಪಲ್ ಧಮಾಕ ಸೊ ಇದನ್ನ ಸರ್ಕಾರ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಹಣ ಹಣ ಹಣದ ಹರಿದಾಟ ಜಾಸ್ತಿ ಆದ ಸಂದರ್ಭದಲ್ಲಿ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇನ್ನೇನು ಸಮಸ್ಯೆ ಆಗುತ್ತಾ ಇನ್ನೇನೋ ಇದು ಅನ್ನಭಾಗ್ಯ ಯೋಜನೆ ಟೆಂಪ್ರವರಿ ಯಾಕಂದರೆ ದುಡ್ಡು ಕೊಡೋದು ಟೆಂಪ್ರವರಿ ಯೋಜನೆ ಸ್ಕೀಮ್ ಇದನ್ನೇ ಮುಂದುವರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಇದರಲ್ಲಿ ಉಳಿತಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಂದುವರಿಸಿದ್ರು ಮುಂದುವರಿಸಬಹುದು ಹೇಳೋಕ್ಕಾಗಲ್ಲ ಸೊ ಈ ನಿರ್ಧಾರವನ್ನು ಸದ್ಯದಲ್ಲೇ ಸರ್ಕಾರ ಪ್ರಕಟಿಸಲಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ